ಬಿಜೆಪಿ ಮುಳುಗೋಗಿರುವಂತ ಅಡಗು ಅವರಲ್ಲಿ ನಾಯಕರೇ ಇಲ್ಲ ಯಾರನ್ನ ಕೇಳ್ತಾರೆ ಬಿಜೆಪಿಯಲ್ಲಿ ಅಂತ ಎಂಬಿ ಪಾಟೀಲ್ ಹೇಳಿದ್ರು ಸರ್ ಬೆಳಗ್ಗೆ ಪಾಪ ಎಂಬಿ ಪಾಟೀಲ್ ಅವರು ಹೀಗೆ ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಪಟಾಕಿ ಹಾಕ್ತಾ ಇರ್ತಾರೆ ಪಾಪ ನಾನು ಇದ್ದೀನಿ ಅನ್ನೋದಕ್ಕೆ ಪಟಾಕಿ ಹಾಕೋದು ಬೇಡ ಎಂಬಿ ಪಾಟೀಲ್ರೇ ನೀವು ಅಸ್ತಿತ್ವ ಉಳಿಸ್ಕೋಬೇಕು ಅಂತ ಒಂದು ಲೈನು ಲೆಂತ್ ಇಟ್ಕೊಳ್ಳಿ ರಾಜಕೀಯದಲ್ಲಿ ಬಹಳ ಸಂತೋಷ ಆದರೆ ನನಗೆ ನನಗೇನು ದುಃಖ ಏನಿಲ್ಲ ಅವ್ರ ಪಕ್ಷದಲ್ಲಿ ಯಾರನ್ನ ಮಾಡ್ತಾರೆ ಅನ್ನೋದು ಅವ್ರು ನಿಶ್ಚಯ ಮಾಡ್ಕೋಬೋದು ನಮಗಿನ್ನ ರಾಜಕೀಯದಲ್ಲಿ ನಿಲ್ಲಬೇಕು ಸ್ಪಷ್ಟತೆ ಬೇಕು ಒಂದು ಸ್ಥೈರ್ಯ ಧೈರ್ಯ ಸ್ಪಷ್ಟತೆ ಬೇಕು ಅವಕಾಶವಾದ ರಾಜಕಾರಣಿ ಆಗೋದಲ್ಲ ಒಂದು ನಿಲ್ಲಬೇಕು ಅದನ್ನ ಫಸ್ಟ್ ಪಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಎಂ ಬಿ ಪಾಟೀಲ್ರೆ ಈ ರೀತಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡೋ ಮುಂಚೆ ನಿಮ್ಮ ಪಕ್ಷದ ನೋಡ್ಕೊಳ್ಳಿ ನಿಮ್ಮ ಪಕ್ಷದಲ್ಲಿ ನಿಮ್ಮ ಸ್ಥಿತಿಗತಿಗಳು ನೋಡ್ಕೊಳ್ಳಿ ನಿಮ್ ಯಾವ ರೀತಿ ಪರಿಸ್ಥಿತಿಯಲ್ಲಿ ನಿಮ್ ಸರ್ಕಾರಕ್ಕೆ ಏನಾರ ಒಂದು ಲೈನ್ ಇದೆಯಾ ಒಂದು ಉದ್ದೇಶ ಇದೆಯಾ ಒಂದು ಡೈರೆಕ್ಷನ್ ಇದೆಯಾ ನೋಡಿ ನಿಮ್ದು ಡೈರೆಕ್ಷನ್ ಇಲ್ಲ ಏನಿಲ್ಲ ದಯವಿಟ್ಟು ಈ ಮಾತನ್ನ ನಿಮ್ಮ ಪಕ್ಷದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳಿಗೆ ನಿಮ್ಮ ಉಪಮುಖ್ಯಮಂತ್ರಿಗಳಿಗೆ ನಿಮ್ಮ ವರಿಷ್ಠರಿಗೆ ಮಾತಾಡುವಂತ ಧೈರ್ಯವನ್ನು ನೀವು ಬೆಳೆಸಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ಸಚಿವ ಶಿವಾನಂದ ಪಾಟೀಲ್ ಅವರು ಹೈದರಾಬಾದ್ ಕಾರ್ಯಕ್ರಮವೊಂದರಲ್ಲಿ ಹಣವನ್ನು ಹೆಚ್ಚುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು, ಜೊತೆಗೆ ಹಣವನ್ನ ಕಾಲ್ ಕೆಳಗಡೆ ಹಾಕೊಂಡು ಕೂತಿದ್ದಾರೆ, ತುಳಿತಾ ಇದ್ದಾರೆ. ನಾನು ಈ ತಕ್ಷಣ ತೆಲಂಗಾಣ ಸರ್ಕಾರವನ್ನ ಇದ್ದಂತ ಎಲ್ಲಾ ವ್ಯಕ್ತಿಗಳನ್ನ ಕಾನೂನಾತ್ಮಕವಾಗಿ ಈ ರೀತಿ ಹಣವನ್ನ ತೂರಾಟ ಮಾಡಲಿಕ್ಕೆ ಕಾನೂನು ವಿರುದ್ಧವಾಗಿದೆ, ಇವರನ್ನ ತಕ್ಷಣ ಅಲ್ಲೇ ಬಂಧಿಸುವಂತದಾಗಬೇಕು, ತಕ್ಷಣ ಬಂಧಿಸಿ ಅಂತ ನಾನು ತೆಲಂಗಾಣ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ತಕ್ಷಣ ಬಂಧಿಸಬೇಕು. ಈ ರೀತಿ ನಡವಳಿಕೆ, ಈ ಸಂಸ್ಕೃತಿ, ನಮ್ಮ ನಾಡಿಗೆ, ನಮ್ಮ ಕರ್ನಾಟಕಕ್ಕೆ ಅವಮಾನವನ್ನ ಮಾಡಿರುವಂತವರು ಸನ್ಮಾನ್ಯ ಶಿವಾನಂದ ಪಾಟೀಲ್ರು. ರೈತರು ದುಡುಗೋಸ್ಕರ ಆತ್ಮಹತ್ಯೆ ಮಾಡ್ಕೋತಾರೆ, ನೀವು ನೋಡ್ರಿ ಯಾವ ರೀತಿ ನಡ್ಕೊಳ್ತಾ ಇದ್ದೀರಾ. ಇಲ್ಲಿ ನಾಡಿಗೆ ಮಾರಕವಾಗಿರುವಂತಹ ಶಿವಾನಂದ ಪಾಟೀಲ್ರೇ ನಿಮ್ಮಂತವರು, ನಿಜಕ್ಕೂ ಸಾರ್ವಜನಿಕ ಜೀವನಕ್ಕೆ ಮತ್ತು ರಾಜಕಾರಣಿಗಳಿಗೆ ಕಪ್ಪು ಚುಕ್ಕೆ ಇದ್ದಾಗೆ ಇವತ್ತು ಇವರ ಮೇಲೆ ತಕ್ಷಣ ಬಂಧಿಸುವಂತದಾಗಬೇಕು. ಈ ಹಣವನ್ನ ಎರ್ಚಾಡಿದಾರಲ್ಲ, ಅದು ಯಾರ ದುಡ್ಡು, ಎಲ್ಲಿಂದ ಬಂದಿದೆ, ಮತ್ತು ಈ ರೀತಿ RBI ಗೈಡ್ಲೈನ್ಸ್ ಪ್ರಕಾರ ಈ ರೀತಿ ಹಣವನ್ನ ಎರ್ಚಾಡಲಿಕ್ಕೆ, ಈ ರೀತಿ ಡ್ಯಾಮೇಜ್ ಮಾಡಲಿಕ್ಕೆ ನೋಟುಗಳನ್ನ ಕಾನೂನಲ್ಲಿ ವಿರುದ್ಧವಾಗಿದೆ. ಹಾಗಾಗಿ ತಕ್ಷಣ ಅವರನ್ನ ಬಂಧಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ. ನೈತಿಕತೆ ಪ್ರಶ್ನೆ ಕೂಡ ಬರುತ್ತೆ ಅಂದ್ರೆ, ಈಗ ಅಲ್ಲಿ ಒಬ್ಬ ಸಚಿವರು ಒಂದ್ ಕಡೆ ಬರಗಾಲ ಇರೋದು, ರಾಜ್ಯದಲ್ಲಿ ಉಳೇ ಹೋಗುವಂತ ಪರಿಸ್ಥಿತಿ ಇರುವಂತದ್ದು, ಇಂಥ ಸಂದರ್ಭದಲ್ಲಿ ಸಚಿವರಾಗಿದ್ದಂಥವ್ರು ಹೋಗಿ ಪಾಲ್ಗೊಳ್ಳುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ? ಖಂಡಿತ ಇವರು ನೋಡಿ, ಜವಳಿ ಸಕ್ಕರೆ APMC ಸಚಿವರು, ರೈತರು ಸಂಬಂಧಪಟ್ಟವರು. ಇಲ್ಲಿ ನೋಡ್ರಿ, ಇವರು ಯಾವುದು ಎಂಥದ್ದು ಅಲ್ಲಿ ಎಂತ ಖವಾಲಿನ ಖವಾಲಿ ಡ್ಯಾನ್ಸ್ ನೋಡಿಕೊಂಡು ನೋಡ್ಲಿಕ್ಕೆ ಹೋಗಿ ಹಣವನ್ನು ಹೆಚ್ಚಿಕೊಂಡು ಜನ ಬರದಲ್ಲಿ ಸಂಕಷ್ಟದಲ್ಲಿ ಕರೆಂಟ್ ಇಲ್ಲದೆ ಕತ್ತಲು ಭಾಗ್ಯ ಕೊಟ್ಟು ರೈತರು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ನೀವು ನೋಡ್ರಲ್ಲಿ ಇನ್ಯಾವ ಭಾಗ್ಯದಲ್ಲಿ ಇದ್ದೀರಾ ಸ್ವಾಮಿ? ನಿಮ್ಗೆ ಏನಾರು ನೈತಿಕತೆ ಇದೆಯಾ? ನೀವು ತಕ್ಷಣ ಮುಖ್ಯಮಂತ್ರಿಗಳು ಇವ್ರಿಗೆ ಯಾರಿಗೆ ಏನು ಹೇಳೋದು ಅಂತ ಗೊತ್ತಿಲ್ಲ, ಎಲ್ಲರೂ ಇದೇ ದೋಣಿನಲ್ಲಿದ್ದಾರೆ. ಇವ್ರಿಗೆ ಯಾರಿಗೆ ನೈತಿಕತೆ ಇದ್ರಿ? ಕಾಂಗ್ರೆಸ್ ಪಕ್ಷದವರಿಗೆ ನೈತಿಕತೆ ಇಲ್ಲ, ಅವ್ರ ನೈತಿಕತೆ ಇಲ್ಲದಂತ ಈ ಪಕ್ಷಕ್ಕೆ ಯಾರಿಗೆ ಏನ್ ಹೇಳ್ತೀರಾ? ಎಲ್ಲರೂ ಒಂದೇ ಅಲ್ಲ, ಅವರು ರಾಷ್ಟ್ರೀಯ ಬೇಲ್ ನಲ್ಲಿರೋ ಅಧ್ಯಕ್ಷರುಗಳು, ಬೇಲ್ ನಲ್ಲಿರೋ ರಾಜ್ಯ ಅಧ್ಯಕ್ಷರು, ಇಲ್ಲಿ ಯೂಬ್ಲೋ ಸಿದ್ದರಾಮಯ್ಯನವರು, ಇಲ್ಲಿ ನೋಡ್ರೆ ಕವಾಲಿ ಶಿವಾನಂದ ಪಾಟೀಲು, ಕವಾಲಿ ಪಾಟೀಲು, ಇಲ್ಲೆಲ್ಲ ಇವರೆಲ್ಲ ಯಾರು ಇವ್ರನ್ನ ಯಾರು ಇವರು ಪಾಪ ಪರ್ಸನಲ್ ಹ್ಯಾಂಡ್ ಸಿದ್ದರಾಮಯ್ಯನವರಿಗೆ ವಯಸ್ಸಾಗಿ ಜಾಸ್ತಿ ಅರ್ಲು ಮರಳಾಗಿ ಅವ್ರು ನೋಡ್ಕೋಬೇಕು. ಅವರಲ್ಲಿ ನೋಡ್ಕೊಂಡು ಯಾರ್ಯಾರು ಮಹಾನ್ ಭಾವರು ಅವರು ಸಚಿವ ಸಂಪುಟದಲ್ಲಿದ್ದಾರೆ, ಹೇಗೆ ಕೆಲಸ ಮಾಡ್ತಿದ್ದೀವಿ, ಒಂದು ಗುಣಮಟ್ಟದ ಶಿಕ್ಷಣ ಬಡವರ ಪರವಾಗಿ, ಆಡಳಿತ ಜನಪರವಾಗಿ, ಒಂದು ಕರೆಂಟ್ ಕೊಡ್ಲಿಕ್ಕೆ ಆಗ್ತಿಲ್ಲ ಸಿದ್ದರಾಮಯ್ಯನವರಿಗೆ, ಈ ಪರಿಸ್ಥಿತಿಯಲ್ಲಿ ತಂದುಕೊಟ್ಟು ಕಾವೇರಿ ನೀರನ್ನ ನಿರ್ವಹಣೆ ಮಾಡೋದ್ರಲ್ಲಿ ಪಾಪ ಬಾಯಿನೇ ಬರಲ್ಲ. ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಒಂದು ಸಂಪರ್ಕ ಮಾಡಿ ಸಮಾಲೋಚನೆ ಮಾಡಿ ಮಿತ್ರ ಪಕ್ಷ NDA ಕೂಟ ಮಾತಾಡ್ಲಿಕ್ಕಲ್ಲ, ಇವರೆಲ್ಲ ಒಂದು ಮುಖ್ಯಮಂತ್ರಿಗಳು, ನಮ್ ದೌರ್ಭಾಗ್ಯ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.